ಬಿಳ್ಳಿಗೆ ತುಂಬಾ ಕಷ್ಟ ಆಗ್ತಿದೆ ಅನ್ಸುತ್ತೆ. ಮಹಾಸ್ವಾಮಿಗಳ ಹತ್ರ ಕೇಳು, ಬೇರೆ ಏನಾದ್ರು ವ್ರತ ಇದೆಯಾ ಅಂತ. ಕಾಲ್ ಮಾಡಿದ್ದೆ ಕಣು, ಅವ್ರು ರಿಸೀವ್ ಮಾಡಲಿಲ್ಲ, ಮತ್ತೆ ವಾಪಸ್ ಕಾಲು ಮಾಡಿಲ್ಲ. ಅಂದಮೇಲೆ ಈ ವ್ರತನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ತಾನೇ ಅರ್ಥ. ಬೆಳ್ಳಿ ನಮ್ಮನ್ನೆಲ್ಲ ಕಾಪಾಡ್ತಿದ್ದಾಳೆ ಅಂದಮೇಲೆ ಅವಳನ್ನ ಕಾಪಾಡೋದೆ ನಮ್ಮ ಎಲ್ಲರ ತರನ. ಅದಕ್ಕೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಕೂತು 50 ನಿಮಿಷ ಆಗಿದೆ, ಇನ್ನೊಂದು 10 ನಿಮಿಷ ಅಷ್ಟೇ. ಅದಕ್ಕೆ ಹೇಗಾದ್ರೂ ಮುಗಿಸ್ಬಿಟ್ರೆ ಆಮೇಲೆ ಯಾವ ಸಮಸ್ಯೆನೂ ಇರಲ್ಲ. ಐಶು, ಪ್ರತಿ ಕ್ಷಣನೂ ನಾನೇ ಮುಳ್ಳ ಮೇಲೆ ಕೂತಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಆ ಮೃದು ದೇಹ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೋ ಗೊತ್ತಿಲ್ಲ. ಈ 10 ನಿಮಿಷ ಯಾವ್ದು ಬೇಗ ಕಳಿಬೇಕು, ಕಾಯ್ತಾ ಇದ್ದೀನಿ. ಇನ್ನು 10 ನಿಮಿಷ ಕೊನೆ ಘಟ್ಟ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಕಳೆದು ಹೋಗ್ಬೇಕು ದೇವರೇ. ಮುಳ್ಳಿನ ಹಾಸಿಗೆಗೆ ಬೆಂಕಿ ಬಿದ್ದು ಉರಿದು ಹೋಗ್ತಾ ಇತ್ತು, ನಿನ್ನ ಪ್ರಜ್ಞೆ ಹೋಗಿತ್ತು, ಎಷ್ಟೇ ಕೂಗಿದ್ರು ನಿಂಗೆ ಕೇಳಿಸ್ತಾ ಇರಲಿಲ್ಲ, ಅದಕ್ಕೆ ಎತ್ಕೊಂಡು ಬಂದ್ಬಿಟ್ಟೆ. ಇಲ್ಲದಿದ್ರೆ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿರ್ತಿತ್ತು. ಮುತ್ತುವಿನ ಎಲ್ಲ ವಿಷಯಗಳಲ್ಲಿ ನೀನವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಮಾವ, 1 ಗಂಟೆ ನಾನು ಅಲ್ಲೇ ಕೂತಿದ್ದೆ ಅಲ್ವಾ, ವ್ರತ ಎಲ್ಲ ಸಾಂಗ್ವಾಗಿ ಮುಗೀತು ತಾನೆ. ಮಾತಾಡಿ ಮಾವ, ಯಾಕೆ ಮಾತಾಡ್ತಿಲ್ಲ, ವ್ರತ ಮುಗೀತಲ್ವಾ. ಐಶು ಹೇಳ, ಐಶು ಷಣ್ಮುಗಣ್ಣ ಏನಾಯ್ತು ಅಂತ ಹೇಳಿ, ವ್ರತ ಮುಗೀತು ತಾನೆ. ಮಾವ ಹೇಳಿ ಮಾವ. ಇಲ್ಲ ಬಿಡಿ, ಇನ್ನು 5 ನಿಮಿಷ ಆಯ್ತು. ಏನ್ ಹೇಳ್ತಿದ್ದೀರ ಮಾವ, ವ್ರತ ಭಂಗ ಆಗೋಯ್ತಾ? ಅಯ್ಯೋ ದೇವ್ರೆ, 2 ದಿನ ಪಟ್ಟಿ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಮಾವ ನಿಮ್ಗೋಸ್ಕರ ಮಾಡಿದ್ ವ್ರತ ಮಾವ. ಅಯ್ಯೋ ದೇವ್ರೆ, ಮಹಾಸ್ವಾಮಿಗಳು ಹೇಳಿದ ರೀತಿ ನನ್ ಕೈಲಿ ಹಿಡ್ಕೊಳಕ್ ಆಗ್ಲಿಲ್ಲ, ನಿಮ್ ಕಷ್ಟಗಳನ್ನ ಕಮ್ಮಿ ಮಾಡಕ್ ಆಗ್ಲಿಲ್ಲ ಮಾವ.
ನಮ್ ಕೈಲಿ ಇಲ್ಲ ಅಲ್ವಾ? ನಿನ್ನ ಪ್ರಯತ್ನ ನೀನು ಪ್ರಾಮಾಣಿಕವಾಗಿ ಮಾಡಿದೀಯ. ನಿನ್ನಿಂದ ವ್ರತಕ್ಕೆ ಯಾವ ದೋಷನೂ ಆಗಿಲ್ಲ. ಅಂದ್ಮೇಲೆ ನಿನ್ನ ಯಾಕೆ ನೀನು ದೋಷಿಸ್ಕೋತೀಯ? ಸುಮ್ಮನೆ ಇರಪ್ಪ. ತಂಗವ್ವ, ಮುತ್ತು ಹೇಳ್ತಿರೋದು ಸರಿ. ನೀನು ಮುಳ್ಳಿನ ಹಾಸಿಗೆ ಮೇಲೆ ಧ್ಯಾನಾವಸ್ಥೆಯಲ್ಲಿದ್ದೆ, ನಿನಗೆ ಅರಿವಿಲ್ಲದೆ ಬೆಂಕಿ ಹತ್ಕೋತು. ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಇನ್ನೊಂದು 5 ನಿಮಿಷ ಇದ್ದಿದ್ರೆ ವ್ರತನೇ ಮುಗ್ದೋಗ್ತಿತ್ತು. ಹೀಗಾಗುತ್ತೆ ಐಶು, ವ್ರತದ ಅವಧಿಯಲ್ಲಿ ಒಂದು ಕ್ಷಣ ಹಿಂದೆ ಮುಂದೆ ಆದ್ರು ವ್ರತ ಭಂಗ ಆದಾಗೇನೆ ಇನ್ನೊಂದು 5 ನಿಮಿಷ ನನ್ನ ಕೈಲಿ ವ್ರತನ ಮುಗ್ಸಕ್ ಆಗ್ಲಿಲ್ಲ. ಐಶು, ನಾನು ದೊಡ್ಡ ಪಾಪಿ ಆಗ್ಬಿಟ್ಟೆ. ಮಾವ ಮಾವ, ಯಾಕ ನನ್ನ ಬೆಂಕಿಯಿಂದ ಎತ್ಕೊಂಡ್ ಬಂದ್ರಿ ಮಾವ? ಇನ್ನೊಂದು 5 ನಿಮಿಷ ಇದ್ದಿದ್ರೆ ನಿಮ್ಗೆ ಶ್ರೇಯ ಸಿಗ್ತಿತ್ತು, ನಿಮ್ ಕಷ್ಟಗಳೆಲ್ಲ ಕಮ್ಮಿ ಆಗ್ತಿತ್ತು ಮಾವ. ನನ್ನಲ್ಲೇ ಬೆಂಕಿಲೆ ಸುಟ್ಟು ಭಸ್ಮ ಆಗ್ಬೇಕಾಗಿತ್ತು. ಯಾರಾಗೆಲ್ಲ ಮಾತಾಡ್ತೀಯ? ಹಾಗೆಲ್ಲ ಮಾತಾಡ್ಬೇಡ. ನೋಡು, ನನ್ಗೆ ಏನೇ ಕಷ್ಟ ಬಂದ್ರು ನಾನು ಎದುರಿಸ್ತೀನಿ. ಆದ್ರೆ ನೀನು ನನ್ನ ಜೊತೆ ಇಲ್ಲ ಅಂದ್ರೆ ನನ್ನ ಕೈಲಿ ಇರಕ್ಕಾಗಲ್ಲ. ಬೆಳಿ ಇರೋದಕ್ಕಾಗಲ್ಲ. ನೀನಿಲ್ಲದ ಆಸ್ತಿ ಅಂತಸ್ತು ವೈಭೋಗ ಇದು ಯಾವುದು ನನಗೆ ಖುಷಿ ಕೊಡಲ್ಲ. ಬೆಳಿ ನನಗೆ ನೀನು ಬೇಕು. ನೀನು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು ಬಿಡಿ. ನನಗೆ ಸಮಾಧಾನ ಮಾಡ್ಕೊ. ಆಗೋಯ್ತು, ನೀನು ಅದಕ್ಕೋಸ್ಕರ ಇಷ್ಟೊಂದು ದುಃಖ ಪಡ್ಬೇಡ. 2 ದಿವಸ ನೀನೆಷ್ಟು ಕಷ್ಟಪಟ್ಟು ವ್ರತನ ಪೂರೈಸಿದೀಯ, ಇವತ್ತಾದ ಘಟನೆಗೆ ನೀನೇನು ಕಾರಣ ಅಲ್ಲ ಅಲ್ವಾ? ಅತ್ತೆ, ಮಹಾಸ್ವಾಮಿಗಳು ವ್ರತ ಮಾಡ್ಬೇಕಾದ್ರೆ ಈ ರೀತಿ ಅಡೆತಡೆಗಳು ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಅವ್ರು ಹೇಳ್ದಾಗೆ ಆಗೋಯ್ತು. 2 ದಿನದ ಪರಿಶ್ರಮಕ್ಕೂ ಪ್ರತಿಫಲ ಸಿಗದೆ ಇರೋ ಹಾಗಾಗೋಯ್ತು. ಮಾವ, ನನ್ನ ಯಾಕೆ ಬೆಂಕಿಯಿಂದ ಎತ್ಕೊಂಡು ಬಂದ್ರಿ? ಮಳೆ ಗಾಳಿ ನಿಂತ ಹಾಗೆ ಇವತ್ತು ಬೆಂಕಿ ತಂಪಾಗಿ ಮಳೆ ಆಗ್ತಿತ್ತೋ ಏನೋ. ಆದ್ರೆ ಹಾಗಂತ ಬೆಂಕಿ ಮಧ್ಯೆ ನಿಂತಿರೋ ಹೆಂಡ್ತಿನ ಏನೋ ಪವಾಡ ಆಗುತ್ತೆ ಅಂತ ನೋಡ್ಕೊಂಡು ಸುಮ್ಮನೆ ಇರೋಂತ ಗಂಡ ಅಲ್ಲ ಬೆಳಿ ನಾನು. ಹಾಗೇನಾದ್ರೂ ನಾನು ಮಾಡಿದ್ರೆ ಪ್ರೀತಿಗಿಂತ ಸ್ವಾರ್ಥನೇ ಹೆಚ್ಚಾಗ್ಬಿಡ್ತಿತ್ತು. ನಿನ್ನ ಬಲಿ ಕೊಟ್ಟು ನಾನು ಬದುಕ್ತಾ ಇರ್ಲಿಲ್ಲ. ಇಷ್ಟಕ್ಕೂ ಅಲ್ಲಿ ಬೆಂಕಿ ಹೇಗ್ ಹತ್ಕೋತು? ನೀವೆಲ್ಲ ಅಲ್ಲ ಇದ್ರಲ್ವಾ? ನಾವು ಅದಕ್ಕೆ ಹೆಚ್ಚು ನೋವಾಗದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಿದ್ವಿ. ಬೆಂಕಿ ಎಲ್ಲಿಂದ ಹತ್ಕೋತು ಅಂತಾನೆ ಗೊತ್ತಿಲ್ಲ. ಮುನೀಶ್ವರ ಸ್ವಾಮಿಗಳಂತೂ ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ. ಅವರ ದೇವಸ್ಥಾನದಲ್ಲಿ ವ್ರತಕ್ಕೆ ಭಂಗ ತರಕ್ ಹೇಗ್ ಸಾಧ್ಯ? ಹೌದು, ಈ ಅಡೆತಡೆಗೆಲ್ಲ ಬೇರೆ ಏನು ಕಾರಣ ಇದೆ ಅಂತ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಿದೆ ಮುತ್ತು. ನಾವು ಮಹಾಸ್ವಾಮಿಗಳ ಹತ್ರ ಕೇಳ್ಕೊಂಡು ಇದಕ್ಕೆಲ್ಲ ಕಾರಣ ಏನು ಅಂತ ತಿಳ್ಕೋಬೇಕು. ಸರಿ ಚಿಕ್ಕಮ್ಮ, ಇವತ್ತು ನಡೆದಿದ್ದ ವಿಷಯನೆಲ್ಲ ಮಹಾಸ್ವಾಮಿಗಳಿಗೆ ತಿಳಿಸ್ತೀನಿ. ಬೆಳ್ಳಿ, ನಿನ್ನ ದುಃಖ ವ್ಯಥೆಯಿಂದ ಹೊರಗಡೆ ಬಾ. ಕಾಲ ನಿರ್ಣಯ ಮಾಡೋದು ಆ ದೇವ್ರು. ಎಲ್ಲ ಲೆಕ್ಕಾಚಾರ ಹಾಕಿ ನೋಡೋಕೋದ್ರೆ ನಿನ್ನ ವ್ರತ ಮುಗಿಯೋದಕ್ಕೆ ಇನ್ನೂ 5 ನಿಮಿಷ ಬಾಕಿ ಇತ್ತು. ಮುನೇಶ್ವರನ ಎದುರುಗಡೆ ನೀನು ವ್ರತ ಮುಗ್ದಿದ್ರು ಮುಗ್ದಿರ್ಬಹುದು, ಯಾರಿಗೆ ಗೊತ್ತು? ಅಮ್ಮ, ಏನಮ್ಮ ಹೀಗಾಗೋಯ್ತು? 2 ದಿನ ವ್ರತ ಮುಗಿಸ್ದಾಗೆ ಬೆಳ್ಳಿ ಇವತ್ತು ವ್ರತನ ಕಂಪ್ಲೀಟ್ ಮಾಡ್ತಾಳೆ ಅನ್ಕೊಂಡ್ವಿ, ಆದ್ರೆ ಅವಳ ಕೈ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ನಮ್ ಲೆಕ್ಕಾಚಾರ ಎಲ್ಲ ತಪ್ಪೋಯ್ತಮ್ಮ. ಮಹಾಸ್ವಾಮಿಗಳು 3 ದಿನದ ವ್ರತ ಮುಗಿದ್ರೆ ಅಣ್ಣನ ಕಷ್ಟ ಎಲ್ಲ ಕಡಿಮೆ ಆಗತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಅದಕ್ಕೆ ಅವಕಾಶನೇ ಇಲ್ದಾಗಾಯ್ತಲ್ಲಮ್ಮ. ಮುತ್ತುಗೆ ಕಷ್ಟಗಳು ಕಡಿಮೆ ಆಗೋದಿರ್ಲಿ, ವ್ರತ ಭಂಗ ಆಗಿದ್ರಿಂದ ಕಷ್ಟಗಳು ಹೆಚ್ಚಾಗದೆ ಇದ್ರೆ ಸಾಕು. ಈಗ ವ್ರತ ಭಂಗ ಆಗಿರೋದ್ರಿಂದ ಮಹಾಸ್ವಾಮಿಗಳು ಹೇಳ್ದಾಗೆ ಅಣ್ಣ ಎಲ್ಲ ಆಸ್ತಿನೂ ಕಳ್ಕೊಂಡ್ಬಿಡ್ತಾನ? ಮಹಾಸ್ವಾಮಿಗಳು ಹೇಳಿದ್ರ ಪ್ರಕಾರ
ಅದ್ ನಿಜ ಆಗ್ಲೂ ಆಗ್ಬಹುದು. ಚಿತ್ರಕ್ಕ ನೋಡಿ ನನ್ನ ಸ್ಥಿತಿ ಏನಾಗೋಯ್ತು ಅಂತ. ಮುತ್ತು ಮಾವನ ಚೆನ್ನಾಗಿ ನೋಡ್ಕೊಳ್ತೀನಿ, ಅವ್ರನ್ನ ಕಾಪಾಡ್ಕೋತೀನಿ ಅಂತ ನಿಮಗ್ ಕೊಟ್ಟ ಮಾತನ್ನ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ಅಕ್ಕ. ಎರಡು ದಿನ ಆ ಮುನೇಶ್ವರನ ಆಶೀರ್ವಾದ, ಮಹಾಸ್ವಾಮಿಗಳ ಅನುಗ್ರಹ, ನಿಮ್ ಹರಕೆ ಎಲ್ಲ ನನ್ ಮೇಲಿತ್ತು. ಅದೇ ರೀತಿ ಇವತ್ತು ನಿಮ್ ಎಲ್ರ ಹರಕೆಯಿಂದ ನನ್ ವ್ರತನ ಸಾಂಗವಾಗಿ ಮುಗಿಸ್ತೀನಿ ಅನ್ಕೊಂಡೆ. ಆದ್ರೆ ನಿಮ್ ಯಾರ ಅನುಗ್ರಹಕ್ಕೂ ನನ್ ಪಾತ್ರಳಾಗ್ಲಿಲ್ಲ. ಕೊನೆ ಕ್ಷಣದಲ್ಲಿ ನೀವು ನನ್ ಕೈ ಹಿಡಲಿಲ್ವಲ್ಲ ಅಕ್ಕ. ಇನ್ನೇನ್ ಮಾಡಕ್ಕಾಗುತ್ತೆ ಶರ್ಮಿಳ? ಮುತ್ತು ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗಿ ಅವನು ಬೀದಿಗೆ ನಿಂತ ಮೇಲೆ ನಾವು ಅವನ ಜೊತೆ ನಿಲ್ಲಬೇಕಾಗತ್ತೆ. ಸುಖ ಮಾತ್ರ ಬೇಕು, ಕಷ್ಟ ಬೇಡ ಅಂದ್ರೆ ಹೇಗೆ? ನನ್ಗಂತೂ ಆ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಅಮ್ಮ. ನಮ್ಗೆ ಅದ್ ಯಾವುದು ಅಭ್ಯಾಸ ಇಲ್ಲ. ಈಗ ಏಕಾಏಕಿ ಬೀದಿಯಲ್ಲಿ ನಿಲ್ಬೇಕು ಅಂದ್ರೆ ಹೇಗೆ ಹೇಳು? ಏನ್ ಮಾಡಕ್ಕಾಗುತ್ತೆ ಶರ್ಮಿಳಾ? ನನಗೆ ಅಭ್ಯಾಸ ಇದೆಯಾ? ನಮ್ ಸರೀಕರ ಮುಂದೆ ತಲೆ ತಗ್ಗಿಸ್ಕೊಂಡು ಜೀವ ಹಿಡಿ ಇಟ್ಕೊಂಡು ಅವ್ರ ಎದುರುಗಡೆ ನಿಲ್ಬೇಕಾದ್ರೆ ನನಗೆಷ್ಟು ಸಂಕಟ ಆಗುತ್ತೆ ಅನ್ನೋದು ನೀನ್ ಯೋಚನೆ ಮಾಡಿದೀಯಾ? ನಮಗ್ ಬೇರೆ ಆಯ್ಕೆನೇ ಇಲ್ಲ. ಜೀವನ ಹೇಗ್ ಬರುತ್ತೋ ಹಾಗದನ್ನ ತಗೋಬೇಕು. ಇಷ್ಟು ದಿನ ನಾವು ಒಳ್ಳೇದಂತೂ ಮುತ್ತು ಮಾಡ್ಲಿಲ್ಲ, ಬರೀ ಕೆಟ್ಟದನ್ನೇ ಮಾಡ್ಕೊಂಡ್ ಬಂದ್ವಿ. ಈಗ್ಲಾದ್ರೂ ನಾವು ಅವನ್ ಜೊತೆಗಿರೋಣ. ಯಾಕೆ ಇಷ್ಟೊಂದು ಸಂಕಟ ಪಡ್ತಿದ್ಯಾ? ಸಮಾಧಾನ ಮಾಡ್ಕೋಬೇಡಿ. ಇಲ್ಲ ಮಾವ, ಇಲ್ಲ. ನನ್ನ ಭಕ್ತಿ, ಶ್ರದ್ಧೆ, ನಿಮ್ಮೇಲೆ ಪ್ರೀತಿ ಎಲ್ಲ ಸುಳ್ಳಾಗೋಯ್ತು. ನಿಮ್ಮೇಲಿದ್ದ ನಂಬಿಕೆ ನನಗೆ ಹೊರಟೋಯ್ತು ಮಾವ. ಬೆಳ್ಳಿ, ಅದೆಲ್ಲ ನೀನು ದುಃಖದಲ್ಲಿ ಕಲ್ಪನೆ ಮಾಡ್ಕೋತಿರೋದು. ಆ ರೀತಿ ಎಲ್ಲ ಏನೂ ಇಲ್ಲ. ನೋಡು ಬೆಳ್ಳಿ, ನನ್ನ ಜಾತಕದ ಪ್ರಕಾರ ಏನು ಹೇಳಬೇಕು ಅದು ನಡೀಲಿ. ಈಗ ನಾವು ಅದೇನು ಬರುತ್ತೋ ಅದನ್ನು ಒಪ್ಕೊಳ್ಳೇಬೇಕು. ನನ್ನ ಜೊತೆ ನೀನಿರ್ಬೇಕಾದ್ರೆ ನಂಗೆ ಯಾವ ಚಿಂತೆನೂ ಇಲ್ಲ ಬಳ್ಳಿ. ನೀನ್ ಚಿಂತೆ ಪಡ್ಬೇಡ, ಸಮಾಧಾನ ಮಾಡ್ಕೊ. ಏನೋ ಅಮ್ಮ, ನನಗಂತೂ ಪಾಪ ಯಾವುದು ಪುಣ್ಯ ಯಾವುದು ಅಂತ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಆರಾಮಾಗಿ ಸುಖವಾಗಿದ್ವಿ, ಈಗ ಕಷ್ಟದಲ್ಲಿ ಬದುಕೋ ಪರಿಸ್ಥಿತಿ ಬಂದಿದೆ. ಹಾಗ ನೋಡಿದ್ರೆ ಇದರಲ್ಲಿ ಬೈರಂದಾಗ್ಲಿ ನಂದಾಗ್ಲಿ ಯಾವ ತಪ್ಪು ಇಲ್ಲ. ತಾಯಿ ಅಂತ ನಿನ್ ಕೈಯಲ್ಲಿ ತೋರಿಸಿದ್ದನ್ನ ನಾವು ತಲೆ ಮೇಲೆ ಹೊತ್ಕೊಂಡು ಮಾಡಿದ್ವಿ, ಇದ್ರಲ್ಲಿ ನಮ್ದೇನ್ ತಪ್ಪಿದೆ ಹೇಳು? ನಾವು ಎಲ್ಲಾ ತಪ್ಪನ್ನು ಮಾಡಾಗಿದೆ ಹಾಗೆ ಒಪ್ಕೊಂಡು ಆಗಿದೆ. ಅದನ್ನ ಮುತ್ತು ಮುಂದೆ ಹೇಳ್ಕೊಳಕ್ಕಾಗದೆ ಸಂತ ಪಡ್ತಿದೀವಿ. ಇದ್ದ ಅಮ್ಮನ ಮಗಳಾಗಿ ಹುಟ್ಟಿದ ಮೇಲೆ ನನ್ನ ಪಾಪದಲ್ಲಿ ನೀನು ಪಾಲ್ದಾಳಾಗ್ಬೇಕಾಗಿ ಬಂತು. ನಾವು ಸುಖ ಅಂತೂ ನಿರೀಕ್ಷೆ ಮಾಡಕ್ಕಾಗಲ್ಲ. ಆದಷ್ಟು ಮುಂದೆ ಬರೋ ಕಷ್ಟಗಳನ್ನ ನಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಎದುರಿಸೋದಿಕ್ಕೆ ತಯಾರಾಗೋಣ. ಅದರಿಂದ ನಮ್ಗೆ ಒಂದು ನೆಲೆ ಸಿಗ್ಬಹುದು. ಅದಕ್ಕಿಂತ ಹೆಚ್ಚಾಗಿ ಮುತ್ತುಗೂ ಬೆಳ್ಳಿಗೂ ಒಂದು ದಾರಿ ಕಾಣಬಹುದು. ಅಷ್ಟನ್ನ ಮಾಡಿ ಈ ಬದುಕನ್ನ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕ ಮಾವ,
ಏನೋ ತುಂಬಾ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದೆಯಂತೆ, ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಮಾವ? ನೀವು ಆಸ್ತಿ ಅಂತಸ್ತು ಗೌರವನೆಲ್ಲ ಕಳ್ಕೊಂಡು ಬೀದಿಯಲ್ಲಿ ನಿಂತಿರಂತೆ. ನಿಜನಾ ಮಾವ? ಯಾಕೆ ಮಾತಾಡ್ತಾ ಇಲ್ಲ? ನಾನು ಸುಳ್ಳು ಹೇಳ್ತಿಲ್ಲ, ಅಂದ್ಮೇಲೆ ನೀವು ಬೀದಿಗೆ ಬೀಳೋದು ನಿಜನೇ ತಾನೆ? ನಿಜಾನೇ. ಯಾಕಂದ್ರೆ ನಿಮಗೆ ಆ ರೀತಿ ದರಿದ್ರ ಪರಿಸ್ಥಿತಿ ಬರಬಾರ್ದು ಅಂತ ನಿಮ್ ಹೆಂಡತಿ ಬೇಳಿ ಮುನೀಶ್ವರನ ದೇವಸ್ಥಾನದಲ್ಲಿ ವ್ರತ ಮಾಡಿದ್ರಂತೆ. ಎರಡು ದಿನ ಹೇಗೋ ವ್ರತ ಮುಗಿಸಿದ್ರಂತೆ, ಆದ್ರೆ ಮೂರನೇ ದಿನ ತಾನೇ ಸುಟ್ಟು ಭಸ್ಮಾಗೋ ಪರಿಸ್ಥಿತಿ ಹೋದ್ರಂತೆ. ವ್ರತ ಎಲ್ಲ ಕೆಟ್ಟು ಕೆರ ಹೇಳೋಯ್ತು ಅಂತ ಕೇಳಿ ತುಂಬಾ ಬೇಜಾರಾಯ್ತು ಮಾವ. ಅಂದಾಗೆ ಬೆಳ್ಳಿ ವ್ರತಕ್ಕೆ ತೊಂದರೆ ಕೊಟ್ಟಿದ್ ಯಾರು ಮಾವ? ಕೊನೆ ದಿನ ಅವ್ರ ವ್ರತ ಕಡ್ಡಿ ಮಾಡಿದ್ಯಾ? ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಬೇರೆ ಯಾರು ಆಗಿರೋದಕ್ಕೆ ಹೇಗ್ ಸಾಧ್ಯ ಮಾವ? ನನ್ ಸೇಡೆ ಇನ್ನು ಬಾಕಿ ಇರುವಾಗ ಬೇರೆ ಯಾರು ನನಗೆ ತೊಂದರೆ ಕೊಟ್ಟು ಆನಂದ ಪಡೋದಕ್ಕೆ ನಾನ್ ಬಿಟ್ಬಿಡ್ತೀನಾ? ನಿಮ್ಮನ್ನೆಲ್ಲ ಬೀದಿಗೆ ತರ್ತೀನಿ ಅಂತ ಹೇಳಿರೋ ನಾನೇ ಬೆಳ್ಳಿ ವ್ರತ ಮತ್ತೆ ನಿಮ್ ಬದುಕು ಎರಡು ಚಿತ್ರ ಮಾಡಿದ್ದು. ವ್ರತ ಹಾಳ್ ಮಾಡಿದ್ ನೀನ, ಈಗ ಮಾಡಿರೋ ಮರ್ಯಾದೆ ಸಾಲ್ತಾ ನಿಂಗೆ? ನನ್ ಮುಂದೆ ನಿಂತು ಹೀಗ್ ಮಾತಾಡ್ತಕ್ಕೆ ಎಷ್ಟೇ ಧೈರ್ಯ ನಿಂಗೆ? ನಾನ್ ಮಾತಾಡ್ಬೇಕಾದ್ರೆ ನೀನ್ ಕೇಳ್ಬೇಕಷ್ಟೇ, ನೀವ್ ಹಿಂತಿರುಗ್ ಮಾತಾಡ್ಬಾರ್ದು ಮಾವ. ಈಗ ನನ್ ಮೆಸೇಜ್ ಮಾಡ್ಕೊಂಡು ಯಾವ ಪ್ರಯೋಜನ ಇಲ್ಲ. ಆ ವ್ರತ ಮತ್ತೆ ಮಾಡೋದಕ್ಕಾಗಲ್ಲ, ನೀವ್ ಒಳ್ಳೆ ಕಡೆಗೆ ಹೋಗೋದಕ್ಕೂ ಆಗಲ್ಲ. ಮೊದಲನೇ ಎರಡು ದಿನ ಹೇಗೋ ತಪ್ಪಿಸ್ಕೊಂಡ್ಲು, ಆದ್ರೆ ಮೂರನೇ ದಿನ ಅವಳನ್ನೇ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅವಳು ಅದೃಷ್ಟ ಚೆನ್ನಾಗಿತ್ತು. ಉರಿಯೋ ಬೆಂಕಿಯಿಂದ ಅವಳನ್ನ ಎಳ್ಕೊಂಡ್ ಬಂದು ಅವಳು ಪ್ರಾಣ ಉಳಿಸ್ಬಿಟ್ರಿ. ಯೋಚನೆ ಮಾಡೋದಕ್ಕೆ ಇನ್ನೇನ್ ಉಳಿದಿದೆ ಮಾವ? ಜೋಳಿಗೆ ಚೊಂಬು ಶಂಕ ಹಿಡ್ಕೊಂಡು ಬೀದಿ ತಿರುಗಾಡೋದು ಗ್ಯಾರಂಟಿ ಆಗೋಯ್ತಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ಟರು ಇದರಿಂದ ತಪ್ಪಿಸ್ಕೊಳಕ್ ನಿಮ್ಮಿಂದ ಆಗಲ್ಲ ಮಾವ. ನೀವು ರಸ್ತೆಯಲ್ಲಿ ಭಿಕಾರಿಯಾಗಿ ಓಡಾಡಿದ್ರೆ ನೋಡಿ ನೋಡಿ ನಾಯಿಗಳು ಅಟ್ಟಿಸ್ಕೊಂಡ್ ಬರ್ತಾರೆ, ಜನರು ಕಲ್ ತಗೊಂಡ್ ಹೊಡಿತಾರೆ. ಅದನ್ನೆಲ್ಲ ನೋಡಕ್ಕೆ ನನಗೆ ಎಷ್ಟು ಮಜಾ ಸಿಗುತ್ತೆ ಗೊತ್ತಾ ಮಾವ? ಕೆಟ್ಕೊಂಡ್ ಸರ್,